ಉತ್ತರ ಕರ್ನಾಟಕದ ಯಶಸ್ವಿ ಯಾತ್ರೆಯ ಬಳಿಕ ಈಗ ರಾಜಧಾನಿಗೆ ಎಂಟ್ರಿಯನ್ನ ಕೊಟ್ಟಿದೆ ಪಂಚರತ್ನ ರಥಯಾತ್ರೆ। ಬೆಂಗಳೂರಿನಲ್ಲಿ ನಡೆಯಲಿದೆ ಜೆಡಿಎಸ್ ಪಂಚರತ್ನ ಯಾತ್ರೆ। ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ರಥಯಾತ್ರೆ ನಡೆಯಲಿದೆ। ಹಳೆ ಮೈಸೂರು ಉತ್ತರ ಕರ್ನಾಟಕ ಪಂಚರತ್ನ ರಥಯಾತ್ರೆ ಬಳಿಕ ಈಗ ಬೆಂಗಳೂರಿನಲ್ಲಿ ಎಚ್ಡಿಕೆ ರಥಯಾತ್ರೆ ಸಾಗಲಿದೆ। ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ರಥಯಾತ್ರೆ ಸಾಗುತ್ತೆ। ಬೆಂಗಳೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ। ಫೆಬ್ರವರಿ 5ರಂದು ದಾಸರಹಳ್ಳಿಯಲ್ಲಿ ಪಂಚರತ್ನ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ। ಮತ್ತೊಮ್ಮೆ ಗೆಲುವು ಸಾಧಿಸುವುದಕ್ಕೆ ಕುಮಾರಸ್ವಾಮಿ ಕಸರತ್ತು ನಡೆಸಿದ್ದಾರೆ। ದಾಸರಹಳ್ಳಿ ಮೂಲಕ ಅಕ್ಕಪಕ್ಕದ ಕ್ಷೇತ್ರಗಳ ಮೇಲೂ ಪ್ರಭಾವ ಬೀರುವುದಕ್ಕೆ ಈಗ ಕುಮಾರಸ್ವಾಮಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ। ಜನತಾ ಮಿತ್ರದ ಮೂಲಕ ಬೆಂಗಳೂರಿನಲ್ಲಿ ಪಕ್ಷವನ್ನ ಸಂಘಟಿಸಿದ್ರು ಜೆಡಿಎಸ್। ಈಗ ದಾಸರಹಳ್ಳಿಯಿಂದ ಬೆಂಗಳೂರಿನಲ್ಲೂ ಕೂಡ ರಥಯಾತ್ರೆ ಇಂಪ್ಯಾಕ್ಟ್ ಮಾಡುವುದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಮುಂದಾಗಿದ್ದಾರೆ। ಗಮನಿಸಬಹುದು, ಹಳೆ ಮೈಸೂರು ಹಾಗೆ ಉತ್ತರ ಕರ್ನಾಟಕ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ। ಭಾಗದಲ್ಲಿ ಪಂಚರತ್ನ ರಥಯಾತ್ರೆ ಯಶಸ್ವಿಯಾಗಿ ಸಾಗಿದೆ। ಅದ್ದೂರಿಯಾದಂಥ ಸ್ವಾಗತವನ್ನು ಕೂಡ ಕೋರಲಾಗ್ತಾ ಇತ್ತು। ಅಲ್ಲಿ ಗ್ರಾಮಸ್ಥರ ಜೊತೆಗೆ ತಮ್ಮ ಮಾತುಕತೆ, ಅವರ ಅಹವಾಲುವನ್ನು ಸ್ವೀಕರಿಸುವ ಮೂಲಕ ಮತದಾರರಲ್ಲಿ ಮುಂದೆ ಚುನಾವಣೆಯಲ್ಲಿ ವಿನ್ ಆದರೆ ಯಾವೆಲ್ಲ ಭರವಸೆಗಳನ್ನು ಈಡೇರಿಸ್ತೀನಿ ಅನ್ನುವಂಥ ಕೆಲವೊಂದಷ್ಟು ಆಶ್ವಾಸನೆಗಳನ್ನು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ನೀಡಿದ್ದಾರೆ। ಹಳೆ ಮೈಸೂರು ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮುಗಿಸಿ ಈಗ ಬೆಂಗಳೂರಿಗೆ ಪಂಚರತ್ನ ರಥಯಾತ್ರೆ ಎಂಟ್ರಿ ಆಗ್ತಾ ಇದೆ। ಫೆಬ್ರವರಿ 8 ಮತ್ತು 9ರಂದು ಕುಮಟಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಂಚರತ್ನ ಯಾತ್ರೆ ನಡೆಯುತ್ತೆ। ಕುಮಟಾ ಕ್ಷೇತ್ರದಲ್ಲಿ 2 ದಿನ ಪಂಚರತ್ನ ರಥಯಾತ್ರೆ ನಡೆಯಲಿದೆ। ಜೆಡಿಎಸ್ ಪರ ಪ್ರಚಾರವನ್ನ ಕುಮಾರಸ್ವಾಮಿ ಅವರು ನಡೆಸಲಿದ್ದಾರೆ। ಕುಮಟಾ ಕ್ಷೇತ್ರದಲ್ಲಿ ಮತ್ತೆ ಗೆಲುವನ್ನು ಸಾಧಿಸುವುದಕ್ಕೆ ಕುಮಾರಸ್ವಾಮಿ ತಂತ್ರ ರೂಪಿಸಿದ್ದಾರೆ। ಕುಮಟಾ ಕ್ಷೇತ್ರದಲ್ಲಿ ಸೂರಜ್ ನಾಯ್ಕ್ ಸ್ಪರ್ಧೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ। ಸೂರಜ್ ನಾಯ್ಕ್ ಸೋನಿ ಪರ ಪ್ರಚಾರವನ್ನ ನಡೆಸಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು। ಸೂರಜ್ ನಾಯ್ಕ್ ಸೋನಿ ಪರ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ ಭೇಟಿಯನ್ನ ಮಾಡಲಿದ್ದಾರೆ। ಫೆಬ್ರವರಿ 8 ಮತ್ತು 9ರಂದು ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆ ಸಾಗುತ್ತೆ। ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।